ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಹಾಗೂ ಯುವ ನಾಯಕ ಮಾರುತಿ ರವರ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಶಾಲೆಗಳಿಗೆ ಮತ್ತು ಅಂಧರ ಕ್ಷೇಮಾಭಿವೃದ್ಧಿ ಸಂಸ್ಥೆಗೆ ಕ್ರೀಡಾ ಸಾಮಗ್ರಿ ಹಾಗೂ ಅಶಿಯಾನ ವೃದ್ಧಾಶ್ರಮಕ್ಕೆ ಅಗತ್ಯ ವಸ್ತುಗಳನ್ನು ನೀಡುವ ಮೂಲಕ ಸರಳವಾಗಿ ಆಚರಿಸಿಕೊಂಡರು. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ, ಪ್ರಾಮಾಣಿಕತೆ, ಉತ್ತಮ ಗುಣಮಟ್ಟದ ಶಿಕ್ಷಣ, ಮಕ್ಕಳ ಮೇಲೆ ಶಿಕ್ಷಕರಿಗಿರುವ ಕಾಳಜಿ ಮುಂದಾಲೋಚನೆ ಖಾಸಗಿ ಶಾಲೆಗಳಲ್ಲಿ ಕಾಣ ಸಿಗುವುದಿಲ್ಲ. ಖಾಸಗಿ ಶಾಲೆಗಳು ಹಣ ಮಾಡುವ ಯಂತ್ರಗಳಿದ್ದ ಹಾಗೆ ಮಕ್ಕಳು ತಿನ್ನುವ ಆಹಾರವನ್ನ ಅವರು ಹೇಳಿದ್ದೇ ಕಳಿಸಬೇಕು. ಇಂತಹ ಪರಿಸ್ಥಿತಿ ಸರ್ಕಾರಿ ಶಾಲೆಗಳಿಗೆ ಬರುವುದು ಬೇಡ ಹಾಗೂ ಮಕ್ಕಳ ಸೈಕಲ್ ನಿಲ್ದಾಣದ ಮೇಲ್ಛಾವಣಿಯ ನಿರ್ಮಾಣಕ್ಕೆ ದಾನಿಗಳ ಮತ್ತು ನಾವು ಸಹಕರಿಸಿ ಕಟ್ಟಿಸಿಕೊಡುವುದಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಮಾರುತಿ ಹೇಳಿದರು. ಸರ್ಕಾರಿ ಶಾಲೆ ಆಗಿರ್ಬೋದು ಮತ್ತೆ ವೃದ್ಧಾಶ್ರಮಗಳಾಗಿರ್ಬೋದು, ಬ್ಲೈಂಡ್ ಸ್ಕೂಲ್ ಆಗಿರ್ಬೋದು, ಇಂತ ಇದಕ್ಕೆ ಹೋಗ್ತೀನಿ ಹೊರತು ಖಾಸಗಿ ಶಾಲೆಗಳಿಗಂತೂ ನಾನು ಅಲ್ಲಿ ಹೋಗೋದೇ ಇಲ್ಲ. ಯಾಕೆ ಅಂದ್ರೆ ಏನಾದ್ರೂ ವಿದ್ಯಾಭ್ಯಾಸ, ಪ್ರಾಮಾಣಿಕತೆ ಏನಾದ್ರೂ ಕಾಣ್ತಿದೆ ಅಂದ್ರೆ ಅದು ಸರ್ಕಾರಿ ಶಾಲೆಗಳಲ್ಲಿ. ನಾನು ಸರ್ಕಾರಿ ಶಾಲೆಯ ಶಿಕ್ಷಕ ಶಿಕ್ಷಕಿಯರನ್ನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅವ್ರಿಗಿರುವಂತ ಮುಂದಾಲೋಚನೆ, ವಿವೇಚನಾ ಶಕ್ತಿ ನಿಜವಾಗ್ಲು ಈ ಪ್ರೈವೇಟ್ ಸ್ಕೂಲ್ ಶಾಲೆಗಳಲ್ಲಿ ಶಿಕ್ಷಕರಿಗೆ ಇರೋದಿಲ್ಲ. ಅವ್ರೇನಂದ್ರೆ ಒಂದು ಬಿಸ್ನೆಸ್ ಮೈಂಡ್ ಅಷ್ಟೇ, ಒಂದು ಮೂಟೆಯಷ್ಟು ಬ್ಯಾಗ್ ಹೊರೆ ಹೊತ್ಕೊಂಡು ಹೋಗು, ತಿಂಡಿ ನೀವೇನ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು ಅವರೇ ಅಂತೆ, ನೀವು ಏನ್ ಬಟ್ಟೆ ಹಾಕೊಂಡ್ ಬರಬೇಕು ಅಂತ ಡಿಸೈಡ್ ಮಾಡೋದು ಅವರೇ ಅಂತೆ. ಸದ್ಯ ನಿಮ್ಮ ಹೆಸರು ನಿಮ್ಮ ಅಪ್ಪ ಅಮ್ಮ ಇಟ್ಟು ಕಳ್ಸಿದ್ರು, ಏನ ಇಟ್ಟಿರ್ಲಿಲ್ಲ ಅಂದ್ರೆ ಅದನ್ನು ಅವರೇ ಡಿಸೈಡ್ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಗಣ್ಯರು ಹಾಗೂ ಸ್ನೇಹಿತರು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು.